युवजन प्रेरणे मेक् समवन स्माइल हेल्पिंग हैंड सरकारी शालिया अभिवृद्धियत्त युवर चित्त विल मेक इट कलरफुल परिकल्पनेयल्लि अभिवृद्धि इदे होत्तिन स्पेशल न प्रमिला मेंडन अल्ली यावुदे अध्यक्षरु इल्ल पदाधिकारिगळु इल्ल अल्ली इरोदु केवल समान मनस्करु ಈ ಎಲ್ಲ ಮನಸುಗಳು ಒಂದುಗೂಡಿ ಸಮಾಜಕ್ಕೆ ಏನಾದರೂ ಮಾಡಬೇಕೆಂಬ ಹಂಬಲ ಉತ್ಸಾಹ ಇಂಥ ಸಮಾನ ಮನಸುಗಳು ಇದೀಗ ಸಮಾಜ ಸೇವೆಯಲ್ಲಿ ಚಾಪು ಮೂಡಿಸಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಹಾಗಿದ್ರೆ ಯಾವುದು ಆ ತಂಡ ಅಂತೀರಾ ನೀವೇ ನೋಡಿ ಈ ಸ್ಪೆಷಲ್ ರಿಪೋರ್ಟ್ ಸಮಾನ ಮನಸ್ಕರು ಜೊತೆಗೂಡಿ ಸಮಾಜ ಸೇವೆಯಲ್ಲಿ ಭಾಗಿ ದುಡಿಮೆಯ ಜೊತೆಗೆ ಸಮಾಜ ಸೇವೆಯನ್ನ ರೂಢಿಸಿಕೊಂಡಿರುವ ಯುವ ಜನರು ಹೌದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಅಸಹಾಯಕರಿಗೆ ಸಹಾಯ ಮಾಡುವುದೇ ಇವರ ಗುರಿ ಈ ತಂಡದಲ್ಲಿ ಯಾವುದೇ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಿಲ್ಲ ಇಲ್ಲಿ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡುವ ನಾಯಕರೇ ಇಂದಿನ ಯುವಕರಲ್ಲಿ ಒಂದೇ ರೀತಿಯ ಯೋಚನೆಯೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕೆಂಬ ಮನಸ್ಥಿತಿ ಇರುವುದು ಬಹಳ ವಿರಳ ಒಂದು ಸಂಘ ಅಥವಾ ತಂಡ ರಚನೆಯಾದರೂ ಅದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಇರಲೇಬೇಕೆಂಬುದು ಸಾಮಾನ್ಯ ಸಂಗತಿ ಯಾವುದೇ ಕರ್ತವ್ಯ ನಿರ್ವಹಿಸಬೇಕಾದರೆ ಅಧ್ಯಕ್ಷರು ಪದಾಧಿಕಾರಿಗಳು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೋಡಿಕೊಂಡಿರುತ್ತಾರೆ ಆದರೆ ಈ ತಂಡ ಮಾತ್ರ ಹಾಗಲ್ಲ ಸಮಾಜಕ್ಕೋಸ್ಕರ ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅವರ ಮುಖದಲ್ಲಿ ಸಂತೋಷದ ಛಾಯೆಯನ್ನು ಮೂಡಿಸುವ ಉದ್ದೇಶದಿಂದ ಕೆಲ ಉತ್ಸಾಹಿ ಯುವಕರೆಲ್ಲ ಸೇರಿ ಸಣ್ಣ ತಂಡವನ್ನು ಕಟ್ಟಿಕೊಂಡು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದೆ ನಮ್ಮ ಒಂದು ತಂಡ ಸಮಾನವಾದ ಯುವಕರ ತಂಡ ಇದು 5 ವರ್ಷ ಮುಂಚೆ ಬೆಳೆದದ್ದು 1917ರಲ್ಲಿ ಪ್ರಾರಂಭವಾದದ್ದು ಅನೇಕ ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಕೈ ಕಾಲು ಕಳೆಗೊಂಡವರ ಗುರುತಿಸಿ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ನಾವು ಕೃತಕ ಕಾಲನ್ನು ಕೊಟ್ಟಿದ್ದೇವೆ ಅದಲ್ಲದೆ ಚಿಕ್ಕ ಮಕ್ಕಳಿಗೆ ಕಿವಿ ಕೇಳದ ಮಕ್ಕಳಿಗೆ ಶ್ರವಣ ದೋಷ ಯಂತ್ರವನ್ನು ವಿತರಿಸಿದ್ದೇವೆ ಇದು ಮಹಾಮಾರಿ ರೋಗದ ಸಮಯದಲ್ಲಿ ನಾವು ತಂಡದವರೆಲ್ಲ ಸೇರಿ ಅನೇಕ ಕಿಟ್ಟುಗಳನ್ನು ಸಾಧಾರಣ ಸುಮಾರು 1300 ಕಿಟ್ಟುಗಳನ್ನು ಹಂಚಿದ್ದೇವೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನಾವು ಹಂಚಿ ಬಂದಿದ್ದೇವೆ ಅದಲ್ಲದೆ ಹಲವು ಆಶ್ರಮಗಳಿಗೆ ಭೇಟಿ ನೀಡಿ ಅವರಲ್ಲಿ ಯಾರು ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ ಅವರ ಜೊತೆ ಅವರ ಹುಟ್ಟುಹಬ್ಬವನ್ನು ಆಶ್ರಮದಲ್ಲಿ ನಾವು ಆಚರಿಸಿದ್ದೇವೆ ಯಾಕೆಂದರೆ ಅವರು 4 ಗೋಡೆ ಮಧ್ಯದಲ್ಲಿ ಇರುವವರು ಅವರಿಗೆ ಯಾವುದೇ ಹೊರಗಿನ ಪ್ರಪಂಚ ಗೊತ್ತಿರುವುದಿಲ್ಲ ಹಾಗೆ ಅವರ ಬರ್ತ್ಡೇ ಮಾಡುವವರು ಯಾರೂ ಇರುವುದಿಲ್ಲ ಹಾಗಾಗಿ ನಾವು ಆ ಕೆಲಸವನ್ನು ಆಶ್ರಮದಲ್ಲಿ ಮಾಡಿದ್ದೇವೆ ಇಂಥ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇವೆ ನಮ್ಮ ತಂಡದ ಇರುವ ಎಲ್ಲ ಯುವಕರಲ್ಲಿ ಎಲ್ಲ ಒಟ್ಟು ಸೇರಿ ಒಂದೇ ಸಮಾನ ಮನಸ್ಸಿನ ಇದ್ದರಿಂದ ನಮಗೆ ಕೆಲಸ ಮಾಡಲು ತುಂಬ ಅನುಕೂಲ ಆಗ್ತದೆ
ಎಲ್ಲರೂ ಎಲ್ಲ ಕೆಲಸಕ್ಕೆ ಸ್ಪಂದಿತಾರೆ, ಖುದ್ದಾಗಿ ಅವರೇ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗೆ ನಮ್ಮ ತಂಡ ಒಂದು ಗಟ್ಟಿಯಾಗಿ ಮೇಕ್ ಸಮ್ ಫನ್ ಸ್ಮೈಲ್ ಒಂದು ಗಟ್ಟಿಯಾಗಿ ಹಲವು ಸಮಾಜಮುಖಿ ಕೆಲಸ ಮಾಡಿದ್ದರಿಂದ ನಮಗೆ 21-22 ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮಗೆ ಲಭಿಸಿದೆ. ಇದು ನಮಗೆ ಒಂದು ತಂಡಕ್ಕೆ ತುಂಬ ಸಂತೋಷದ ವಿಷಯ. ಯುವಕರೆಲ್ಲ ಸೇರಿ ತಂಡ ಕಟ್ಟಿಕೊಂಡು ಎಲ್ಲರ ಸಲಹೆ ಸೂಚನೆಯೊಂದಿಗೆ ಒಬ್ಬರ ಕಷ್ಟದಲ್ಲಿ ನೆರವಾಗುವ ಉದ್ದೇಶದಿಂದ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಮೊದಲಿಗೆ ಈ ತಂಡವು ವಾಟ್ಸಾಪ್ನಲ್ಲಿ ಪ್ರಾರಂಭವಾಯಿತು. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡವು ತನ್ನ ಖಾತೆಯನ್ನು ತೆರೆದು ಆರಂಭದ ದಿನದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವ ಮುಖೇನ ಅನಾಥರಿಗೆ, ಭಿಕ್ಷುಕರಿಗೆ ಭಾನುವಾರದಂದು ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಆರಂಭ ಮಾಡಿದರು. ಈ ರೀತಿಯ ಸಮಾಜಮುಖಿ ಕೆಲಸವು 2017 ಪ್ರಾರಂಭವಾಯಿತು. ವಾಟ್ಸಪ್ ಮುಖೇನ ಆರಂಭವಾದ ಸಮಾನ ಮನಸ್ಕರ ಯುವಕರ ತಂಡದ ಸಮಾಜ ಸೇವೆಗೆ ಊರಿನ ಜನರು ಬೇಷ್ ಎಂದಿದ್ದಾರೆ. ಕಳೆದ 5 ಈ ಯುವಕರ ತಂಡ ಸಮಾಜ ಸೇವೆಯಿಂದಾಗಿ ಮನೆ ಮಾತಾಗಿದ್ದಾರೆ. ಈ ತಂಡದಲ್ಲಿರುವವರು ಕಳೆದ 5 ತನ್ನ ದುಡಿಮೆಯ ಒಂದು ಭಾಗವನ್ನು ಸಮಾಜಮುಖಿ ಕಾರ್ಯಕ್ಕೆ ವಿನಿಯೋಗಿಸುತ್ತಾ ಬಂದಿದ್ದಾರೆ. ಅದಷ್ಟೇ ಅಲ್ಲದೆ ನಕ್ಸಲ್ ಪೀಡಿತ ಪ್ರದೇಶದಲ್ಲಿರುವ ಗ್ರಾಮೀಣ ಶಾಲೆಗಳಲ್ಲೂ ಈ ತಂಡವು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿರುವುದರಿಂದ ಎಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ. ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವ ಈ ತಂಡದ ಹೆಸರನ್ನು ಕೇಳಿದರೆ ತಿಳಿಯುತ್ತದೆ, ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್. ಬಡ ಜನರ ಮುಖದಲ್ಲಿ ಒಂದಿಷ್ಟು ನಗು ತರುವ ಸಾಹಸವೇ ಇವರ ಗುರಿ. ಈ ತಂಡ ಯುವಕರು ಬೇರೆ ಬೇರೆ ವೃತ್ತಿಯಲ್ಲಿದ್ದು ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ಬಿಡುವು ಮಾಡಿಕೊಂಡು ಸಮಾಜಮುಖಿ ಕೆಲಸಗಳಲ್ಲಿ ಜೊತೆಯಾಗಿ ಸೇರಿಕೊಂಡು ಕೆಲಸ ಮಾಡಿಕೊಂಡು ತಂಡವನ್ನ ಮುನ್ನಡೆಸಿಕೊಂಡು ಸಾಗುತ್ತಿದ್ದಾರೆ. ಬ್ಯಾಗ್ ಪುಸ್ತಕ ಇರಕೊಳ್ಳೆ
ನಮಗೆ ನೆಗಿಲು ಕೊಡ್ತಾರಾ? ಸಮಾಜದಲ್ಲಿ ಇಂಥ ಸಂಘ ಸಂಸ್ಥೆಗಳಿದ್ದರೆ ಮಾತ್ರ ಬಡ ಜನರಿಗೂ ಬದುಕಲು ಸಹಾಯವಾಗುತ್ತದೆ. ತಂಡ ಕಟ್ಟೋದು ಸುಲಭದ ಮಾತು, ಆದರೆ ಅದನ್ನು ಕಟ್ಟಿಕೊಂಡು ಸಾಗುವುದು ಸುಲಭದ ಮಾತಲ್ಲ. ಆದರೂ ಕೂಡ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಸಮಾಜದ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಾ ಸುಮಾರು 5 ವರ್ಷಗಳಿಂದ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. 150ಕ್ಕೂ ಅಧಿಕ ಜನ ಯುವಕರು ಸೇರಿ ಕಟ್ಟಿಕೊಂಡ ತಂಡ ಮೇಕ್ ಸಮ್ವನ್ ಸ್ಮೈಲ್. ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತ. ನಾವು ಯಾಕೆ ಕನ್ನಡ ಮಾಧ್ಯಮ ಶಾಲೆಗಳನ್ನು, ಅದರಲ್ಲೂ ಕೂಡ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು ದಿನಗೂಲಿ ನೌಕರರಾಗಿರ್ಬೋದು ಅಥವಾ ಕೆಲವೊಂದು ಬಡವರ್ಗದ ಜನರು ಕನ್ನಡ ಮಾಧ್ಯಮ ಶಾಲೆಗಳನ್ನೇ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಆದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಇತರ ಫೆಸಿಲಿಟಿಗಳು ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ ಕನ್ನಡ ಮಾಧ್ಯಮ ಶಾಲೆಗಳು ಕೂಡ ಮುಚ್ಚುತ್ತಾ ಇದೆ, ಜನರು ಕೂಡ ಮಕ್ಕಳನ್ನ ಆ ಒಂದು ಶಾಲೆಗಳಿಗೆ ಸೇರಿಸೋದಕ್ಕೆ ಹಿಂದೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡ ವಿಲ್ ಮೇಕ್ ಇಟ್ ಕಲರ್ಫುಲ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಅಡಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಗೋಡೆಗಳಿಗೆ ಒಂದು ಸುಂದರವಾದಂತಹ ಬಣ್ಣವನ್ನು ಕೊಡುವಂತಹ ಮೂಲಕ ಮಕ್ಕಳಿಗೆ ಆಸಕ್ತಿ ಬರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ನಾವು ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚದಂತೆ ಅವುಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ. ಇದುವರೆಗೆ ಹಲವಾರು ಶಾಲೆಗಳನ್ನು ನಾವು ಈ ತರ ಡೆವಲಪ್ಮೆಂಟ್ ಮಾಡಿದೀವಿ. ಅಲ್ಲಿ ಆ ಒಂದು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕೂಡ ಗಣನೀಯವಾಗಿ ಜಾಸ್ತಿ ಆಗಿದೆ. ಈ ತಂಡದಲ್ಲಿ 150ಕ್ಕೂ ಅಧಿಕ ಜನ ಯುವಕರು ಸೇರಿ ಸುತ್ತಮುತ್ತಲಿನ ಅಸಹಾಯಕ ಜನರಿಗೆ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ಆ ತಂಡವೇ ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್. ಈ ತಂಡವು ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಊರ ಪರವೂರ ಜನರಿಗೆ ಮಾದರಿಯಾಗಿದೆ. ತಾವು ಜೀವನೋಪಾಯಕ್ಕಾಗಿ ಬೇರೆ ಕೆಲಸವನ್ನ ಮಾಡಿಕೊಂಡಿದ್ದರೂ ಸಮಾಜ ಸೇವೆಗಾಗಿ ಸಮಯ ಬಿಡುವು ಮಾಡಿಕೊಂಡಿರುವುದು ಅಲ್ಲದೆ ತಮ್ಮ ದುಡಿಮೆಯ ಒಂದು ಪಾಲನ್ನ ಸಮಾಜದ ಸೇವೆಗಾಗಿಯೇ ನೀಡುತ್ತಾ ಬಂದಿದ್ದಾರೆ. ತಮ್ಮ ಸ್ವಂತ ಖರ್ಚಿನಲ್ಲೇ ಅನಾಥ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮಾಡಿ ವಿಕಲಚೇತನರಿಗೆ ನೆರವಾಗಿ, ಅನಾಥಾಶ್ರಮಗಳಿಗೆ ನೆರವಾಗಿ, ಬಡ ಮಕ್ಕಳ ವಿದ್ಯಾಭ್ಯಾಸ, ಅಸಹಾಯಕರಿಗೆ ಸಹಾಯ ಮಾಡಿಕೊಂಡು ಇಂತಹ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯವನ್ನು ಕಳೆದ ಸುಮಾರು 5 ವರ್ಷಗಳಿಂದ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ. ಐದು ವರ್ಷದ ಹಿಂದೆ ಸಣ್ಣ ತಂಡ ಕಟ್ಟಿಕೊಂಡು ಆರಂಭವಾದ ಈ ಟೀಮ್ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಆರಂಭಿಸಿ ಇದೀಗ ಒಳ್ಳೆ ಕೆಲಸದ ಮೂಲಕ ಮನೆ ಮಾತಾಗಿರುವ ಈ ಯುವಕರ ತಂಡದ ಕೆಲಸಕ್ಕೆ ಸ್ಥಳೀಯರಿಂದ ಒಳ್ಳೆ ರೆಸ್ಪಾನ್ಸ್ ದೊರಕಿದೆ. ಸರ್ಕಾರಿಯ ಶಾಲೆಯ ಅಭಿವೃದ್ಧಿಯತ್ತ ಈ ಯುವಕರ ಕಣ್ಣು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯಗಳ ಮಾತೇ ಇಲ್ಲ, ಸುಣ್ಣ ಬಣ್ಣದ ಮಾತಂತೂ ಬಲು ದೂರ. ಅದಕ್ಕಾಗಿ ಈ ಯುವಕರ ತಂಡ ತಮ್ಮ ಸುತ್ತಮುತ್ತಲಿನ ಪ್ರದೇಶದ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸುವುದರಲ್ಲಿ ಕೈ ಜೋಡಿಸುವುದರತ್ತ ಇವರ ಚಿತ್ತ. ನಾನು ವಿದ್ಯಾರ್ಥಿ ಮಿತ್ರರಿಗೆ ಒಂದು ಸೂಕ್ಷ್ಮತೆಯನ್ನು ತಿಳಿಸುವಂತದ್ದು ಹೇಳಿದರೆ, ಸುಮಾರು 400-500 ಜನ ಸಂಘಟನೆಯಲ್ಲಿ ಈಗ ನಾನು ತಿಳಿದುವಟ್ಟಿಗೆ ಆಕ್ಟಿವ್ ಆಗಿ ದುಡಿತಾ ಇದ್ದಾರೆ. ಬಹಳ ದೊಡ್ಡ ಇನ್ಕಮ್ ಸೋರ್ಸ್ ಇರುವವರಲ್ಲ.
ಇವರ ಸಹಾಯ ಕೇವಲ ಶಾಲೆಗೆ ಮಾತ್ರ ಮೀಸಲಾಗಿರದೆ ಕಷ್ಟದಲ್ಲಿರುವ ನೋವಿಗೆ ನೆರವಾಗಿದ್ದಾರೆ. ಕಾಲು ಕಳೆದುಕೊಂಡು ಸಮಸ್ಯೆಯನ್ನ ಎದುರಿಸುತ್ತಿದ್ದವರಿಗೆ ಕೃತಕ ಕಾಲು ಮತ್ತು ಕಿವಿ ಕೇಳದವರಿಗೆ ಶ್ರವಣ ದೋಷ ಯಂತ್ರವನ್ನ ವಿತರಿಸಿದ್ದಾರೆ. ಇನ್ನು ಹಿರಿಯ ಜೀವಗಳು ವೃದ್ಧಾಶ್ರಮದಲ್ಲಿರುವ ಹಿರಿಯರ ಜನ್ಮದಿನದ ಆಚರಣೆಯನ್ನ ಮಾಡುವುದರ ಮೂಲಕ ಮೊಗದಲ್ಲಿ ಒಂದಿಷ್ಟು ನಗು ತರಿಸಿದ ತಂಡದ ಕೆಲಸ ಮೆಚ್ಚುವಂತದ್ದು. ಸಮಾಜ ಸೇವೆ ಮಾಡಬೇಕು ಅನ್ನೋ ಛಲ ಇದ್ರೆ ಸಾಲದು. ಸಮಾಜದಲ್ಲಿ ಸಹಾಯದ ಅವಶ್ಯಕತೆ ಇರುವವರನ್ನ ಹುಡುಕಿ ಅವರಿಗೆ ಸಹಾಯ ಮಾಡುವುದು ದೊಡ್ಡ ಗುಣ. ಹೌದು, ಈ ತಂಡ ಯಾರು ಅತಿ ಬಡತನ ಸಮಸ್ಯೆಯಲ್ಲಿ ಇರುತ್ತಾರೋ ಅಂಥವರನ್ನ ಗುರುತಿಸಿ, ಹೆಚ್ಚಾಗಿ ಹಳ್ಳಿಯ ಕಡೆಯಲ್ಲಿ ತೊಂದರೆಯಲ್ಲಿರುವವರನ್ನ ಗುರುತಿಸಿ ಅವರಿಗೆ ಬೇಕಾದ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. 10-15 ಯುವಕರು ಸೇರಿಕೊಂಡು ಕಟ್ಟಿಕೊಂಡ ತಂಡ ಕೇವಲ 5 ವರ್ಷದೊಳಗೆ 100ಕ್ಕೂ ಹೆಚ್ಚು ಯುವಕರು ಸೇರಿಕೊಂಡು ತಮ್ಮ ಕೈಲಾದ ಸಹಾಯದ ಮೂಲಕ ಇವರು ಮಾಡಿಕೊಂಡು ಬಂದಿರುವ ಸಮಾಜ ಸೇವೆ ಎಲ್ಲರೂ ಮೆಚ್ಚುವಂಥದ್ದು. ವಾಟ್ಸಪ್ ಮೂಲಕ ಆರಂಭವಾದ ಟೀಮ್ ಈಗ ಸಮಾಜ ಸೇವೆಯಿಂದಾಗಿ ಮನೆ ಮಾತಾಗಿದೆ. ಅಸಹಾಯಕರ ನೋವಿನಲ್ಲಿ ಭಾಗಿಯಾಗುವ ಯುವಕರ ತಂಡ ಇಷ್ಟು ಮಾತ್ರವಲ್ಲದೆ ಸುಣ್ಣ ಬಣ್ಣ ಕಾಡದೆ ಬಿಕೋ ಅನ್ನುತ್ತಿರುವ ಸರ್ಕಾರಿ ಶಾಲೆಯ ಗೋಡೆಗಳಿಗೆ ಬಣ್ಣ ಕೊಟ್ಟು ಮುಗ್ಧ ಮಕ್ಕಳ ಮನಸ್ಸು ಕದ್ದ ಯುವಕರ ಬಗ್ಗೆ ಇನ್ನಷ್ಟು ಹೇಳ್ತೇವೆ ಆಫ್ಟರ್ ದಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ವಿಲ್ ಮೇಕ್ ಇಟ್ ಕಲರ್ಫುಲ್ ಪರಿಕಲ್ಪನೆಯಲ್ಲಿ ಸರ್ಕಾರಿ ಶಾಲೆಯ ಲುಕ್ ಅನ್ನೇ ಬದಲಾಯಿಸಿದ ಸಮ್ವನ್ ಮೇಕ್ ಸ್ಮೈಲ್ ತಂಡ. ಇತ್ತೀಚಿನ ದಿನಗಳಲ್ಲಿ ಕೆಲ ಸರ್ಕಾರಿ ಶಾಲೆಯ ಕಟ್ಟಡ ಯಾವುದೋ ಹಳೆ ಕಾಲದ ಕಟ್ಟಡದಂತಿರುತ್ತದೆ. ಆದರೆ ಈ ಯುವಕರ ತಂಡ ಮಾತ್ರ ಅಂತಹ ಶಾಲೆಯನ್ನು ಗುರುತಿಸಿ ಶಾಲೆಯ ಗೋಡೆಯಲ್ಲಿ ಬಣ್ಣದ ಮೂಲಕ ಚಿತ್ತಾರ ಮೂಡಿಸಿ ವಿದ್ಯಾರ್ಥಿಗಳ ಮೊಗದಲ್ಲಿ ನಗು ತರಿಸಿದ ತಂಡ. ಕೇವಲ ಬಡವರು ಮತ್ತು ಸಮಸ್ಯೆಯಲ್ಲಿರುವವರಿಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಮೊಗದಲ್ಲೂ ನಗುವನ್ನು ತರಿಸಿದ್ದಾರೆ. ಸರ್ಕಾರಿ ಶಾಲೆಗೆ ಪೇಂಟಿಂಗ್ ಮಾಡುವ ಮೂಲಕ ಮಕ್ಕಳ ಮನಸ್ಸನ್ನು ಗೆದ್ದಿದ್ದಾರೆ. ಕೆಲ ಸರ್ಕಾರಿ ಶಾಲೆ ಸುಣ್ಣ ಬಣ್ಣ ಕಾಣದೆ ಪಾಳು ಕಟ್ಟಡದಂತೆ ಇರುತ್ತದೆ. ಅಂತಹ ಶಾಲೆಗಳಲ್ಲಿ ಮಕ್ಕಳಿಗೂ ಓದಲು ಬಲು ಕಷ್ಟ. ಆದರೆ ಅಂತಹ ಶಾಲೆಗಳನ್ನು ಗುರುತಿಸಿ ಅಲ್ಲಿ ಬೇಕಾದ ಸವಲತ್ತು ನೀಡುವಲ್ಲಿ ಸಹಾಯ ಮಾಡಿದ್ದಾರೆ. ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡ ಪ್ರತಿ ವರ್ಷ ಹಲವಾರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ನವೀಕರಿಸುವ ಮೂಲಕ ಕನ್ನಡ ಶಾಲೆಗಳ ಅಭಿವೃದ್ಧಿ ಜೊತೆ ಕೈಜೋಡಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮೀಡಿಯಂ ಶಾಲೆಯನ್ನ ಉಳಿಸುವಲ್ಲಿ ಅನೇಕರು ಶ್ರಮಿಸುತ್ತಿರುವ ವಿಷಯ ತಿಳಿದಿರುವುದು. ಒಂದು ಕಾಲದಲ್ಲಿ ಸರ್ಕಾರ ಶಾಲೆಗಳಿಗೆ ತುಂಬಾ ಬೇಡಿಕೆ ಇತ್ತು. ಆಧುನಿಕತೆಯಲ್ಲಿ ಈಗೇನಿದ್ರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಡಿಮ್ಯಾಂಡ್. ಹಾಗಾಗಿ ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡ ಪ್ರತಿ ವರ್ಷ ಹಲವಾರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ನವೀಕರಿಸುವ ಮೂಲಕ ಕನ್ನಡ ಶಾಲೆಯನ್ನ ಅಭಿವೃದ್ಧಿಪಡಿಸುತ್ತಾ ಬಂದಿದೆ.
12 ವರ್ಷಗಳಿಂದ ನಮ್ಮ ಶಾಲೆ ಯಾವುದೇ ಸುಣ್ಣಬಣ್ಣ ಕಾಣದೆ ಸುಣ್ಣಬಣ್ಣಗಳಿಂದ ವಂಚಿತವಾಗಿದೆ. ಒಂದು ಕಲಿಕಾ ವಾತಾವರಣ ಚೆನ್ನಾಗಿರಬೇಕು ಅಂತ ಅಂದರೆ ಶಾಲೆ ಸುತ್ತಮುತ್ತಲಿನ ಪರಿಸರ ಬಹಳ ಆಕರ್ಷಕವಾಗಿದ್ದು ಒಳ್ಳೆಯದು ಎನ್ನುವುದು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಶಿಕ್ಷಕ ವೃಂದದವರು ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರ ಜೊತೆಗೆ ನಮ್ಮ STMCA ಅವರೊಂದಿಗೆ ನಾವು ಮೇಕ್ ಸಮ್ಮನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ಎನ್ನುವಂಥ ತಂಡವನ್ನು ಸಂಪರ್ಕ ಮಾಡಿದಾಗ ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟರು. ಶಾಲೆಯ ಏನು ಭೌತಿಕ ಪರಿಸರ ಇದೆ ಆ ಭೌತಿಕ ಪರಿಸರವನ್ನು ಅವರು ನೋಡಿದರು. ನೋಡಿ ನಮ್ಮ ಶಾಲೆಗೂ ಸಹ ಹೆಲ್ಪ್ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಆ ತಂಡದ ಎಲ್ಲ ಸದಸ್ಯರು ಇಲ್ಲಿಗೆ ಬಂದು ಇಡೀ ನಮ್ಮ ಶಾಲೆಯನ್ನು ಬಹಳ ಆಕರ್ಷಕಗೊಳಿಸಿದ್ದಾರೆ. ನಾವು ನೋಡುವಾಗಲೇ ಕಾಣ್ತದೆ ವಿವಿಧ ಬಣ್ಣದ ಪೆನ್ಸಿಲ್ಗಳು ನಮ್ಮ ಶಾಲೆಯ ಗೋಡೆ ಮೇಲೆ ಕಂಗೊಳಿಸ್ತಾ ಉಂಟು. ಬೇರೆ ಬೇರೆ ಪ್ರೇರಣೆ ಕೊಡುವಂಥ ವ್ಯಕ್ತಿಗಳು ಸ್ವಾಮಿ ವಿವೇಕಾನಂದ ಇರ್ಬೋದು, ಸ್ವಾಮಿ ಸಾರ್ವಭೌಮ ತಿಮ್ಮಕ್ಕ ಇರ್ಬೋದು, ರತನ್ ಟಾಟಾ ಇರ್ಬೋದು, ಒಂದು ರೀತಿಯಲ್ಲಿ ಮಕ್ಕಳಿಗೆ ಈ ಚಿತ್ರಗಳನ್ನು ನೋಡ್ತಾರೆ. ಜೊತೆಗೆ ಅಲ್ಲಿರುವಂಥ ಬರಹಗಳು ಏನಿದೆ ಅದು ಮಕ್ಕಳಲ್ಲಿ ಒಂದು ರೀತಿ ಕಲಿಕೆಗೆ ಇನ್ನಷ್ಟು ಉತ್ತೇಜನಗೊಳಿಸ್ತದೆ, ಅವರ ಕಲಿಕೆ ಗುಣಮಟ್ಟ ಇನ್ನಷ್ಟು ಜಾಸ್ತಿ ಆಗಲಿಕ್ಕೆ ಒಂದು ರೀತಿಯಲ್ಲಿ ಪ್ರೇರಣೆ ನೀಡ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಷ್ಟೆಲ್ಲ ನಮ್ಮ ಶಾಲೆ ಅದು ಸರ್ಕಾರಿ ಶಾಲೆ ಮೇಕ್ ಸಮನ್ ಸ್ಮೈಲ್ ತಂಡದ ಮುಖ್ಯ ಉದ್ದೇಶ ಏನಂದರೆ ಸರ್ಕಾರಿ ಶಾಲೆ ಏನು ಅವನತಿ ಸಾಗ್ತಾ ಇದೆ, ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ, ಆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರುವಂಥ ಶಾಲೆಯನ್ನು ಇನ್ನಷ್ಟು ಪುನಶ್ಚೇತನಗೊಳಿಸುವಂಥ ಜವಾಬ್ದಾರಿ ಆ ತಂಡದ್ದು. ಆ ತಂಡದ ಕೃಪೆಯಿಂದ, ಆ ತಂಡದ ಸಹಕಾರದಿಂದ ಇವತ್ತು ನಮ್ಮ ಸಾಲೂರು ಸರ್ಕಾರಿ ಪ್ರೌಢಶಾಲೆ ಬಹಳ ಅಂದವಾಗಿ ಕಾಣ್ತಿದೆ ಅಂತ ಹೇಳಿದರೆ ನಿಜಕ್ಕೂ ನಾವು ಆ ತಂಡಕ್ಕೆ ಚಿರಋಣಿ ಆಗಿರ್ತೇವೆ, ಆ ತಂಡಕ್ಕೆ ಆಭಾರಿ ಆಗಿರ್ತೇವೆ. ಆ ತಂಡದ ಕೃಪೆಯಿಂದ ಇವತ್ತು ನಮ್ಮ ಮಕ್ಕಳು ಬಹಳ ಒಳ್ಳೆಯ ಆಕರ್ಷಿತವಾದ ಚಿತ್ರಗಳನ್ನು ಗಮನಿಸಿ ಅಲ್ಲಿನ ಥಾಟ್ಸ್ಗಳನ್ನು ಗಮನಿಸಿಕೊಂಡು ಇನ್ನಷ್ಟು ತಮ್ಮ ಕಲಿಕೆಯನ್ನು ಉತ್ತಮಗೊಳಿಸ್ತಾ ಇದ್ದಾರೆ. ವಿಲ್ ಮೇಕ್ ಇಟ್ ಕಲರ್ಫುಲ್ ಎಂಬ ಪರಿಕಲ್ಪನೆಯಲ್ಲಿ ರಾಜ್ಯದ ವಿವಿಧ ಭಾಗದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅಭಿವೃದ್ಧಿ ಮಾಡುತ್ತಾ ಬಂದಿದ್ದಾರೆ. ಶಾಲೆಯ ವ್ಯವಸ್ಥೆ ಮತ್ತು ಅಲ್ಲಿಯ ವಾತಾವರಣ ಚೆನ್ನಾಗಿದ್ದಾಗ ಮಾತ್ರ ವಿದ್ಯಾರ್ಥಿಗಳಿಗೂ ಉಲ್ಲಾಸ. ಶಾಲೆ ಸುಣ್ಣ ಬಣ್ಣ ಇಲ್ಲದೆ ಸೊರಗುತ್ತಿದೆ. ಯಾವುದೇ ಮಕ್ಕಳಿಗೆ ಅಲ್ಲಿ ಆಟ ಪಾಠಕ್ಕೆ ಮನಸ್ಸು ಬರುವುದಿಲ್ಲ. ಆದರೆ ಈ ತಂಡ ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸವನ್ನು ಕಾಣುವಂತೆ ಮಾಡಿರುವುದು ಸುಳ್ಳಲ್ಲ. ಸರ್ಕಾರಿ ಶಾಲೆಯ ಮಕ್ಕಳು ತಮ್ಮ ಶಾಲೆಯ ಉಳಿವಿಗಾಗಿ ಗೌರವಿಸುವ ಕಾರ್ಯವನ್ನು ಮೇಕ್ ಸಮೋನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡವು ಮಾಡುತ್ತಾ ಬರುತ್ತಿದ್ದು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಇಂತಹ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ವಿಲ್ ಮೇಕ್ ಇಟ್ ಕಲರ್ಫುಲ್ ಎಂಬ ಪರಿಕಲ್ಪನೆಯಲ್ಲಿ ರಾಜ್ಯದ ವಿವಿಧ ಭಾಗದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅಭಿವೃದ್ಧಿ ಮಾಡುತ್ತಾ ಬಂದಿರುವುದು ಹೆಮ್ಮೆಯ ಸಂಗತಿ. ಮೇಕ್ ಸಮೋನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡ ಕಾರ್ಕಳದ ಸಾಣೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗವನ್ನು ಇತ್ತೀಚೆಗೆ ಬಣ್ಣ ಹಚ್ಚಿ ಸುಂದರಗೊಳಿಸುವ ಮೂಲಕ ಆಕರ್ಷಿತವನ್ನಾಗಿಸಿದೆ. ಭಗವದ್ಗೀತೆಯಲ್ಲಿ ಬರುವ ಉಕ್ತಿಯಂತೆ ಕರ್ಮಣೀಯವಾದ ವ್ಯವಸ್ಥೆ ಎಂಬಂತೆ ಫಲಾಫಲಗಳನ್ನು ಅಪೇಕ್ಷಿಸದೆ ತಮ್ಮ ಕಾಯಕವನ್ನು ಮಾಡಿ ಊರವರ ಹಾಗೂ ವಿದ್ಯಾಭಿಮಾನಿಗಳ ಮೆಚ್ಚುಗೆ ಪಾತ್ರವಾದ ಮೇಕ್ ಸಮೋನ್ ಸ್ಮೈಲ್ ತಂಡದ ಕುರಿತು ಒಂದು ಕವನ ನಿಮ್ಮ ಅಂಗುಗಳ ಕಂಡೆ ಸುಣ್ಣ ಬಣ್ಣ ಕಾಣದೇ ಸರ್ಕಾರಿ ಶಾಲೆ ಆದರಿಂದ ಕಣ್ಣನ ಸೂರ್ಯಗೊಳ್ಳುತ್ತಿದೆ ಮನೀಷ್ ಅಂಗುಗಳ ಕಂಡೆ ಸುಣ್ಣ ಬಣ್ಣ ಕಾಣದೇ ಸರ್ಕಾರಿ ಶಾಲೆ ಆದರಿಂದ ಕಣ್ಣನ ಸೂರ್ಯಗೊಳ್ಳುತ್ತಿದೆ ನಮೀಶ್ ತೆರೆದ ಗಂಗಳಲ್ಲಿ ನೋಡುತ್ತಿದ್ದರು ಬಣ್ಣ ಬಣ್ಣದ ಸೀಸದ ಕಡ್ಡಿಗಳ ರಾಷ್ಟ್ರ ನಾಯಕನ ಭಾವಚಿತ್ರವತ್ತ ಬಿತ್ತಿದ್ದರು ತೆರೆದ ಗಂಗಳಲ್ಲಿ ನೋಡುತ್ತಿದ್ದರು ಬಣ್ಣ ಬಣ್ಣದ ಸೀಸದ ಕಡ್ಡಿಗಳ ರಾಷ್ಟ್ರ ನಾಯಕನ ಭಾವಚಿತ್ರವತ್ತ ಬಿತ್ತಿದ್ದರು ಅದರಲ್ಲಿ ರಾರಾಜಿಸುತ್ತಿದೆ ಅವರಾಡಿದ ಅದರೊಂದಿಗೆ ರಾರಾಜಿಸುತ್ತಿದೆ ಅವರಾಡಿದ ಕಾಯಕಲ್ಪ ಕಂಡು ನಡೆ ನಡೆಸುತ್ತಿದೆ ಪ್ರಕೃತಿಯ ನಡುವಣ ಭವ್ಯ ದಿವ್ಯ ರಂಗ ಕಾಯಕಲ್ಪ ಕಂಡು ನಡೆ ನಡೆಸುತ್ತಿದೆ ಪ್ರಕೃತಿಯ ನಡುವಣ ಭವ್ಯ ದಿವ್ಯ ರಂಗಮಂದಿರ ಈ ನಡುವೆ ರಾರಾಜಿಸುತ್ತಿದೆ ನಮ್ಮೀ ಶಾಲೆಯ ಧ್ವಜಸ್ತಂಭ ಈ ನಡುವೆ ರಾರಾಜಿಸುತ್ತಿದೆ ನಮ್ಮೀ ಶಾಲೆಯ ಧ್ವಜಸ್ತಂಭ ಭವಿಷ್ಯದ ವಾರಿಗಳು ನಾವು ಮರೆಯಲಾರೆವು ನಿಮ್ಮೀನಿಸುವಂತ ಸೇವೆಯ ಭವಿಷ್ಯದ ವಾರಿಗಳು ನಾವು ಮರೆಯಲಾರೆವು ನಿಮ್ಮೀನಿಸುವಂತ ಸೇವೆಯ ಪರರ ಮುಖದಲ್ಲಿ ನಗು ಅರಳಿಸುವ ತನ್ನದೇ ಸಾಧನೆಯ ಮಾದರಿಯಾಗಿರುವಿರಿ ನೀವಿನ ಪರರ ಮುಖದಲ್ಲಿ ನಗು ಅರಳಿಸುವ ತಂಡದೇ ಸಾಧನೆಯ ಮಾದರಿಯಾಗಿರುವಿರಿ ನೀವಿನ ಭವಿಷ್ಯದಲ್ಲಿ ಕೈ ಜೋಡಿಸುವೆವು ನಾವು ನಿಮ್ಮೊಂದಿಗೆ ಮರೆಯಲಾರೆವು ನಮ್ಮೀ ವಿದ್ಯಾರ್ಥಿಗಳಿಗೆ ಸಲ್ಲಿಸಿದ ಕಾಯಕದಲ್ಲಿ ಕೈಲಾಸ ಕಾಣುವ ನಿಮ್ಮೀ ತಂಡದ ಕೈಕರಿ ಭವಿಷ್ಯದಲ್ಲಿ ಕೈ ಜೋಡಿಸುವೆವು ನಾವು ನಿಮ್ಮೊಂದಿಗೆ ಮರೆಯಲಾರೆವು ನಮ್ಮೀ ವಿದ್ಯಾರ್ಥಿಗಳಿಗೆ ಸಲ್ಲಿಸಿದ ಕಾಯ
ಆಪ್ನಲ್ಲಿ ಕೈಲಾಸ ಕಾಣುವ ನಿಮ್ಮ ತಂಡದ ವೈಖರಿ ಆಟಿಕೆಯ ಸುಳಿವಿಲ್ಲದ ಹಮ್ಮ ಬಿಂಬಗಳಿಲ್ಲದ ನಿಮ್ಮ ತಂಡಕ್ಕೆ ಸಲ್ಲಿಸುವ ಮನದಾಳದ ಕೃತಜ್ಞತೆ ಆಟಿಕೆಯ ಸುಳಿವಿಲ್ಲದ ಹಮ್ಮ ಬಿಂಬಗಳಿಲ್ಲದ ನಿಮ್ಮ ತಂಡಕ್ಕೆ ಸಲ್ಲಿಸುವ ಮನದಾಳದ ಕೃತಜ್ಞತೆ ನಿಸ್ವಾರ್ಥ ಸೇವೆಯಲ್ಲಿ ಅನುದಿನ ಸಾಗುತ್ತಿರಲಿ ಹೊಸ ತನದ ಮೆರುಗನ್ನು ಹೊತ್ತು ಸಾಧನೆಯ ಗೈದರೆ ತುಂಗ ಶಿಖರವ ನೀಡಲಿ ನಿಸ್ವಾರ್ಥ ಸೇವೆಯಲ್ಲಿ ಅನುದಿನ ಸಾಗುತ್ತಿರಲಿ ಹೊಸ ತನದ ಮೆರುಗನ್ನು ಹೊತ್ತು ಸಾಧನೆಯ ಗೈದರೆ ತುಂಗ ಶಿಖರ ಧನ್ಯವಾದ ಎತ್ತ ನೋಡಿದರತ್ತ ಬಣ್ಣದ ಚೆಲ್ಲಾಟ ವಿದ್ಯಾರ್ಥಿಗಳಿಗೆ ಉಪಯೋಗಕ್ಕೆ ಬರುವಂಥ ಅನೇಕ ಪೇಂಟಿಂಗ್ ಅನ್ನು ಇಲ್ಲಿ ಮಾಡಲಾಗಿದೆ ಹಳೆ ಶಾಲೆಯ ಕದರನ್ನೇ ಬದಲಿಸಿ ಸುಣ್ಣ ಬಣ್ಣ ಕಾಣದೇ ಇದ್ದ ಶಾಲೆಗೆ ಹೊಸ ರೂಪ ನೀಡಿದ ಕ್ರೆಡಿಟ್ ಈ ಟೀಮ್ಗೆ ಸಲ್ಲುತ್ತದೆ ಹಲವು ಶಾಲೆಗಳಿಗೆ ಬಣ್ಣ ಬಳಿಯುವ ಮೂಲಕ ಸಾರ್ವಜನಿಕರಿಂದ ಮನ್ನಣೆ ಪಡೆದಿದ್ದ ತಂಡ ಈ ಬಾರಿ ಸಾಣೂರಿನ ಸರ್ಕಾರಿ ಪ್ರೌಢಶಾಲೆಗೆ ವಿವಿಧ ರೀತಿಯ ಸಾಧಕರು ಸೇರಿದಂತೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗುವಂತಹ ಚಿತ್ರಗಳನ್ನು ಬಿಡಿಸಿ ಬಣ್ಣ ಬಳಿಯುವ ಮೂಲಕ ಮಕ್ಕಳನ್ನು ಇನ್ನಷ್ಟು ಸರ್ಕಾರಿ ಶಾಲೆಗೆ ಆಕರ್ಷಿಸುವಂತೆ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಯೂ ಕಡಿಮೆ ಇಲ್ಲ ಎಂಬ ನಿಟ್ಟಿನಲ್ಲಿ ಶಾಲೆಯನ್ನು ಸುಂದರಗೊಳಿಸಿದ್ದಾರೆ ಹೊಸ ರೂಪದೊಂದಿಗೆ ಸಾಣೂರಿನ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದೆ ಇಲ್ಲಿ ಕೇವಲ ಶಾಲೆಯ ಗೋಡೆಗೆ ಬಣ್ಣ ಹಚ್ಚಿರೋದು ದೊಡ್ಡ ಕೆಲಸ ಅನ್ಬೇಡಿ ಯಾಕಂದರೆ ಶಾಲೆಯ ಎತ್ತ ನೋಡಿದರೂ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ಪೇಂಟಿಂಗ್ ಕಾಣಬಹುದು ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ ಎಂ ವಿಶ್ವೇಶ್ವರಯ್ಯ ಸಾಲುಮರದ ತಿಮ್ಮಕ್ಕ ರತನ್ ಟಾಟಾ ಭಗತ್ ಸಿಂಗ್ ಮದರ್ ಥೆರೇಸಾ ಅಬ್ದುಲ್ ಕಲಾಂ ಸುಭಾಷ್ ಚಂದ್ರ ಬೋಸ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವು ಮಹಾನ್ ನಾಯಕರ ಚಿತ್ರಗಳನ್ನು ಶಾಲೆಯ ಗೋಡೆಗಳಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ ಸುಂದರವಾಗಿ ಪೇಂಟ್ ಮಾಡುವ ಮೂಲಕ ಶಾಲೆಯನ್ನ ಅಂದವನ್ನ ಹೆಚ್ಚಿಸಿದ್ದಾರೆ ಇದೀಗ ಇಲ್ಲಿಯ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದಲೇ ಶಾಲೆಗೆ ಬರುತ್ತಿದ್ದಾರೆ ಒಟ್ಟಾರೆ ಈ ಮೂಲಕ ಕನ್ನಡ ಶಾಲೆಗಳ ಉಳಿವಿಗಾಗಿ ಈ ತಂಡ ಶ್ರಮಿಸುತ್ತಿರುವುದು ಊರ ಪರ ಊರ ಜನರಿಗೆ ಸಂತಸವಾಗಿದೆ ಗುಂಪಿನಿಂದ ಮಾತ್ರ ಯಾವುದೇ ಬದಲಾವಣೆ ಸಾಧ್ಯ ಅನ್ನೋದಕ್ಕೆ ಈ ಯುವಕರ ತಂಡವೇ ಸಾಕ್ಷಿ ನಾನೊಬ್ಬ ಮೇಕ್ ಸಮ್ ಒನ್ ಸ್ಮೈಲ್ ಟೀಮ್ ಇದು ಸದಸ್ಯ ಹೇಳಿಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಯಾಕೆ ಹೇಳಿದ್ರೆ ನಮ್ಮದು ಈ ಟೀಮ್ ಸುಮಾರು 150 ಸದಸ್ಯರಿದ್ದಾರೆ 5 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿರುವ ಟೀಮ್ ಎಲ್ಲ ಸಮಾನ ಮನಸ್ಕರ ಯುವಕರು ಈ ತಂಡದಲ್ಲಿದ್ದಾರೆ ಸುಮಾರು 5 ವರ್ಷದಿಂದ 50 ಲಕ್ಷಕ್ಕಿಂತ ಹೆಚ್ಚು ಮೊತ್ತವನ್ನು ನಾವು ಸಮಾಜಕ್ಕೋಸ್ಕರ ವ್ಯಯಿಸಿದ್ದೇವೆ ಇದು ನಮ್ಮ ಟೀಮಿನ ಸದಸ್ಯರು ನಾವೇ ನಮ್ಮ ಆದಾಯದಿಂದ ಒಂದು ಸ್ವಲ್ಪ ಗಳಿಕೆಯಿಂದ ಸ್ವಲ್ಪ ಬಂದಿರುವ ಹಣ ಮತ್ತು ನಮ್ಮ ಫ್ರೆಂಡ್ ಸರ್ಕಲಿಂದ ನಮ್ಮ ಕುಟುಂಬದಿಂದ ನಾವು ಒಟ್ಟು ಮಾಡಿ ಈ ಸಮಾಜಕ್ಕೆ ವ್ಯಯಿಸುತ್ತಿದ್ದೇವೆ ನಮ್ಮ ಟೀಮಲ್ಲಿ ಸುಮಾರು 150 ಹೆಚ್ಚು ಸದಸ್ಯರಿದ್ದಾರೆ ನಮ್ಮ ಟೀಮಿದು ಧ್ಯೇಯ ಹೇಳಿದರೆ ಈ ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ವೃದ್ಧಾಶ್ರಮಗಳಿಗೆ ಹೆಚ್ಚು ಸಹಕಾರ ಮಾಡಬೇಕಂತೆ ನಾವು ಒಂದು ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಿದ್ದೇವೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಸಲುವಾಗಿ ಈ ಟೀಮ್ನ ವಿಭಿನ್ನ ಪ್ರಯತ್ನವನ್ನು ಮೆಚ್ಚಲೇಬೇಕು ಸರ್ಕಾರಿ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ ಈ ತಂಡ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಅನೇಕ ಚಟುವಟಿಕೆಗಳನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಮಾಜಕ್ಕೆ ಸಹಾಯವಾಗುವಂತಹ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕೆಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸ್ತಾರೆ ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಬ್ಯಾಗ್ ವಿತರಣೆಯನ್ನು ಈ ಬಾರಿ ಶಾಲಾ ಆರಂಭವಾದ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಮತ್ತು ಬ್ಯಾಗನ್ನು ವಿತರಣೆ ಮಾಡಲಾಯಿತು ಸ್ಮೈಲ್ ತಂಡದಿಂದ ನಮಗೆ ಉಚಿತ ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನು ನೀಡಿದ್ದಾರೆ ನಮಗೆ ತುಂಬ ಸಂತೋಷವಾಗಿದೆ ನಮ್ಮ ಶಾಲೆಯ ಪರವಾಗಿ ಇವರಿಗೆ ತುಂಬ ಥ್ಯಾಂಕ್ಸ್ 5 ವರ್ಷದಿಂದ ಪುಸ್ತಕ ನೀಡುವುದರಿಂದ ಆರಂಭವಾದ ಇವರ ಸಮಾಜ ಸೇವೆ 10 ಸಮಸ್ಯೆಗಳಿಗೆ ಧೈರ್ಯ ತುಂಬುವ ಕೆಲಸ
ಈಗ ಮಾಡುತ್ತಿದೆ. ಕಷ್ಟದಲ್ಲಿರುವವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವುದು ಇವರ ದೊಡ್ಡ ಗುಣ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಮಾಜ ಸೇವೆಗಾಗಿ ಬಿಡುವು ಮಾಡಿಕೊಂಡು ಎಲ್ಲರ ಜೊತೆಗೂಡಿ ತಮ್ಮ ದುಡಿಮೆಯ ಒಂದಿಷ್ಟು ಸಮಾಜ ಸೇವೆಗೆ ಮೀಸಲಿಟ್ಟ ತಂಡದ ಯುವಕರು. ನಾನೊಬ್ಬ ಮೇಕ್ ಸಮ್ ಒನ್ ಸ್ಮೈಲ್ ಮೆಂಬರ್. ಆಕ್ಚುಲಿ ನಾನು ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಾನು ಹೇಳೋದುಂಟು, ನಾನೊಂದು ಈ ಕುಟುಂಬಕ್ಕೆ ಒಂದು ಅಭಿಮಾನಿಯಾಗಿ ಬಂದವನು. ಯಾಕಂತ ಹೇಳಿದ್ರೆ ನಮ್ಮದೊಂದು ಮೂವಿ ಪ್ರಮೋಷನ್ ಟೈಮಲ್ಲಿ ನಾವು ಇವರು ಮಾಡುವಂಥ ಕೆಲಸ ನೋಡಿದ್ವಿ. ಸೊ ಆ ಟೈಮಲ್ಲಿ ನನಗೆ ಗೊತ್ತಾಯಿದೆ ಇವರು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ, ಯಾವುದು ಸವಲತ್ತನ್ನು ಸೌಕರ್ಯವನ್ನು ಕೊಡ್ತಾ ಇದ್ದಾರೆ ಅಂತ. ಸೊ ನಾನು ಜಾಯ್ನ್ ಆಗಿ ಇವಾಗ ಸದನ 4 ಇಯರ್ಸ್ ಆಯಿತು, ಬಟ್ ಈ ಟೀಮ್ ಕೆಲಸ ಸ್ಟಾರ್ಟ್ ಮಾಡಿ 5 ಇಯರ್ಸ್ ಆಯಿತು. ಸೊ ಪ್ರತಿಯೊಂದು ಸಲನೂ ಯಾವುದಾದ್ರೂ ಏನೇ ಕೆಲಸ ಮಾಡಬೇಕಿದ್ರು ಇನ್ನೋವೇಟಿವ್ ಆಗಿ ಮಾಡ್ತಾರೆ. ಯೂತ್ಸ್ ಜೊತೆ ಸೇರಿದರೆ ಏನು ಬೇಕಾದರೂ ಒಳ್ಳೆ ಕೆಲಸ ಮಾಡಬಹುದು ಅನ್ನೋದಕ್ಕೆ ಈ ತಂಡವೇ ಸಾಕ್ಷಿ. ಇಲ್ಲಿ ಸಮಾನ ಮನಸ್ಕರು ಜೊತೆಗೂಡಿ ಬಣ್ಣದ ಕಳೆಯಿಲ್ಲದೇ ಇದ್ದ ಶಾಲೆಯ ಕಟ್ಟಡವನ್ನ ಈಗ ಮತ್ತೆ ಜೀವ ಬರುವಂತೆ ಮಾಡಿದ್ದಾರೆ. ಎಲ್ಲರನ್ನ ಅಟ್ರಾಕ್ಟ್ ಮಾಡುವಂತ ಪೇಂಟಿಂಗ್ ಅನ್ನ ನಾವಿಲ್ಲಿ ಕಾಣಬಹುದು. ಕನ್ನಡ ಶಾಲೆಯ ಉಳಿಸುವುದಕ್ಕಾಗಿ ಮಕ್ಕಳನ್ನ ಆಕರ್ಷಿಸುವ ಸಲುವಾಗಿ ಶಾಲೆಯಲ್ಲಿ ವಿವಿಧ ಬಗೆಯ ಪೇಂಟಿಂಗ್ ಮೂಲಕ ಶಾಲೆಯನ್ನ ಕಲರ್ಫುಲ್ ಆಗಿ ಮಾಡಲಾಗಿದೆ. ಮುಲ್ಕ ಮಸ್ತ್ ಜನ ಜೋಕುಲ್ ಕಲ್ತು ಪೋ ಇಪ್ಪೇರ್ ಮೇ ಬಿ ಅವು ಲೇಟೆಡ್ ಪೊಸಿಷನ್ ಇಪ್ಪೇರ್. ಸೊ ಐಕ್ ಪುರ ಮೇನ್ ರೀಸನ್ ಟೀಚರ್ನ ಎಲ್ಲಿ ನೋಡಿದರೂ ವಿವಿಧ ಬಣ್ಣದ ಪೇಂಟಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಕಾಗುವ ಮಾಹಿತಿಯನ್ನ ಕೂಡ ಇಲ್ಲಿ ನೀಡಲಾಗಿದೆ. ಯೂತ್ಸ್ನ ಹೊಸ ಪ್ರಯತ್ನಕ್ಕೆ ಮಾತ್ರ ಜನರು ಭೇಷ್ ಎಂದಿದ್ದಾರೆ. ಅಂದಹಾಗೆ 150ಕ್ಕೂ ಅಧಿಕ ಯುವಕರು ಸೇರಿ ಕಟ್ಟಿಕೊಂಡ ತಂಡದ ಮೂಲಕ ಮಾಡಿಕೊಂಡು ಬಂದ ಸಮಾಜ ಸೇವೆಗಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಸಂಸ್ಥೆಗಳ ಒಳ್ಳೆ ಕೆಲಸದಿಂದಾಗಿ ಯುವ ಜನರಿಗೆ ಪ್ರೇರಣೆಯಂತಾಗಿದೆ. ಯಾವುದೇ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಹೊಂದದೆ ಸಮಾನ ರೀತಿಯಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವ ತಂಡದ ಉದ್ದೇಶ ಶ್ಲಾಘನೀಯವಾದದ್ದು. ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡದಿಂದ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳು ನಡೆಯಲಿ. ಇನ್ನಷ್ಟು ಕನ್ನಡ ಮಾಧ್ಯಮ ಶಾಲೆಗಳು ಅಭಿವೃದ್ಧಿ ಹೊಂದಿ ಸರ್ಕಾರವು ಈ ತಂಡದ ಪರಿಶ್ರಮವನ್ನು ಗುರುತಿಸುವಂತಾಗಲಿ. ಇಂದಿನ ಯುವ ಜನರಿಗೆ ಈ ತಂಡ ಮಾದರಿಯಾಗಲಿ. ಮೇಕ್ ಸಮ್ಮನ್ ಸ್ಮೈಲ್ ತಂಡದಲ್ಲಿ ಎಲ್ಲರೂ ನಾಯಕರೇ. ಯಾವುದೇ ಕೆಲಸ ಇದ್ರೂ ಎಲ್ಲರೂ ಜೊತೆಗೂಡಿ ಸಮಸ್ಯೆ ನಿವಾರಣೆ ಮಾಡಬಲ್ಲ ಸಮಾನ ಮನಸ್ಕರು. ಒಟ್ಟಾರೆ ಯುವಕರ ತಂಡ ತಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡಿಕೊಂಡು ಅಸಹಾಯಕರ ಮೊಗದಲ್ಲೂ ನಗು ಮೂಡಿಸಬಲ್ಲ ಯೂತ್ ಟೀಮ್. ಇಂದಿನ ಯುವ ಜನರಿಗೆ ಇವರೇ ಪ್ರೇರಣೆಯಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.